ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ 8:05. ಇಂದು ಗುರುವಾರ 30 ಸೆಪ್ಟೆಂಬರ್ 2021. ಮಹಾಸಂಚಿಕೆ ನಂಬರು 1592 1292. ಆರಾಧ್ಯ ದೇವಿ ಲಲಿತಾ ತ್ರಿಪುರ ಸುಂದರಿ ಕೃಪಾ ಕಟಾಕ್ಷದಿಂದ ನಾವು ಶ್ರೀ ಸೂಕ್ತ ಇದರಲ್ಲಿ ಪಾರ್ಟ್ 43 ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಪಾರ್ಟ್ 43 ಇದರ ಮಂತ್ರ 6ನೇ ಮಂತ್ರಕ್ಕೆ. ನಾನು ಇದುವರೆಗೂ 5 ಮಂತ್ರಗಳನ್ನು ಹಲವಾರು ಸಾರಿ ಹಲವಾರು ಭಾಷೆಗಳು ಹೇಳುವಾಗ ಸುಮಾರು ಸಂಚಿಕೆಗಳಲ್ಲಿ ಅವುಗಳು ರಿಪೀಟ್ ಆಗಿದೆ. ಈಗ ನೇರವಾಗಿ ಹಿಂದಿನ 2 ಸಂಚಿಕೆಗಳಲ್ಲಿ 6ನೇ ಮಂತ್ರ ತ್ರಿಷ್ಟುಪ್ ಛಂದದಲ್ಲಿರ್ತಕ್ಕಂಥ ಮಂತ್ರವನ್ನು ನಾನು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು 6ನೇ ಮಂತ್ರ ಪಠನೆ ಮಾಡೋಣ. ಇದು ತ್ರಿಷ್ಟುಪ್ ಛಂದಸ್ನಲ್ಲಿರ್ತಕ್ಕಂಥದ್ದು. ಆದಿತ್ಯ ವರ್ಣೇ ತಪಸೋ ದಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವ ತಸ್ಯ ಫಲಾನಿ ತಪಸ ನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀ. ಇದಕ್ಕೆ ಇನ್ನಷ್ಟು ಹಲವಾರು ವ್ಯಾಖ್ಯಾನಗಳನ್ನು ನಾನು ಈ ಒಂದೆರಡು ಸಂಚಿಕೆಯಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳೋ ಒಂದು ಪ್ರಯತ್ನ ತಾಯಿ ಕೃಪೆಯಿಂದ ನಡೀತಾ ಇದೆ. ಯಾಕೆಂದರೆ ಇವು ಒಂದೊಂದು ಮಂತ್ರಕ್ಕೂ ವಿಪರೀತ ಇದೆ. ಒಂದು ಕೆಲವು ಮಂತ್ರಕ್ಕೆ ವಿಚಾರಗಳು ಜಾಸ್ತಿ ಸಿಕ್ಕಿದಾಗ ನಾನು ಈಗ ನಿನ್ನೆ ನಾನು ಆ ವನಸ್ಪತಿ ಅಂತ ಹೇಳಿದ್ದನ್ನು ಎಷ್ಟು ಇಷ್ಟಪಟ್ಟರು ಅಂತ ಹೇಳಿದರೆ ಹೂ ಬಿಡ ನೋಡಿ, ಸಣ್ಣ ಸಣ್ಣ ವಿಚಾರಗಳು ಯಾವಾಗಲೂ ಹೂ ಬಿಡದೆ ಹಣ್ಣಾಗ್ತಕ್ಕಂಥದ್ದು. ನಾವೆಲ್ಲ ಬಿಲ್ವ ವೃಕ್ಷ ನೋಡಿದ್ದೀವಿ ಸರ್, ಹೋಮ ಹವನ, ಇಂಥ ಸಣ್ಣ ಸಣ್ಣ ವಿಚಾರಗಳು ಶಿವಶಕ್ತಿ ಕಲಾಕೇಂದ್ರ ಹೊರಹೊಮ್ಮುತ್ತೆ ಅಂತ. ಇದು ನನಗೆ ಅದನ್ನು ಹೊರಹೊಮ್ಮಿದ್ರೆ ನಾನೇನು ಅದನ್ನೆಲ್ಲ ಇದು ಮಾಡಿದೆ ಎಲ್ಲ ನಾನು ಹಲವಾರು ಸ್ಕಾಲರ್ಸ್ಗಳು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರಂಥವ್ರು ಅವರೆಲ್ಲ ಬಹಳ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳು ನನ್ನ ಗುರುಗಳು, ಇವ್ರನ್ನೆಲ್ಲ ಕೇಳಿ ಅವ್ರ ಹಿರಿಯರ ಒಡನಾಟದಿಂದ ನಮ್ಮಲ್ಲಿ ಹೇಗಿರ್ತಿತ್ತು ಕಾನ್ವರ್ಸೇಷನ್ಗಳು ಅಂತ ಹೇಳಿದ್ರೆ ಯಾರೆ ನಮ್ಮಲ್ಲಿ ಹೇಳ್ತಾ ಇರಲ್ಲ, ರೋಕಾಭಿರಾಮವಾಗಿ ಮಾತಾಡ್ತಾ ಇರಲಿಲ್ಲ. ನನ್ನ ಪುಣ್ಯ ಎಲ್ಲ ದೊಡ್ಡ ದೊಡ್ಡವರು ಅವ್ರ ಜೊತೆ ಮಾತಾಡುವಾಗ ನಾವು ಸರಿಸಮಾನರಾಗಿ ಮಾತಾಡಿದ್ರೂ ಕೂಡ ಈ ಥರದ ವಿಚಾರನ ನಮಗೆ ತಲೆಗೆ ಹಾಕೋರು ಅವರೆಲ್ಲ. ನಾನು ಒಂದು ರೀತಿ ಏಕಲವ್ಯಂತರ ಆನೋ ಭದ್ರಾಣಿ ಪಶು ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಸೋರ್ಸ್ ಆ ರೀತಿ ಹೇಳ್ಕೊಂಡಿರೋದ್ರಿಂದ ಇಂಥ ನೀವೇನೇ ನನ್ನನ್ನು ಹೊಗಳಿದ್ರು ಅಥವಾ ಒಂದು ಎರಡು ಒಳ್ಳೆ ಮಾತಾಡಿದ್ರೆ ಅದು ನೇರವಾಗಿ ನಾನು ಒಬ್ಬನೇ ಪಾಕೆಟ್ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ. ಯಾಕೆಂದರೆ ಎಲ್ಲ ತಾಯಿ ಕೃಪೆಯಿಂದ ಅಂತಹ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳಿಂದ
ಅದು ಏನು ಒಂದನ್ನಲ್ಲಿರೋದು ಒಂದು ಒಂದು ನನ್ನನ್ನು ಯಾಕಂದರೆ ನಾವು ನಮ್ಮನ್ನು ನಾವು ಹೀಯಾಡಿಸ್ಕೊಳ್ಳೋದು ತಪ್ಪು ಅಂತ ಆ ಹಿರಿಯರು ಹೇಳ್ತಿದ್ರು ನಾವು ಹೇಳಿದಾಗ ಏನು ಈ ಸಂದರ್ಭದಲ್ಲಿ ಅದು ಒಂದು ರೀತಿ ಪ್ರಜ್ಞೆಗೆ ಅಂದರೆ ಜ್ಞಾಪಕ ಶಕ್ತಿಗೆ ಬರುತ್ತೆ. ಹಾಗೆ ಅದರಿಂದ ಅದೆಲ್ಲ ಎಲ್ಲ ಇರ್ತಕ್ಕಂಥ ವಿಚಾರಗಳು ಯಾಕೆ ಈ ಪೀಠಿಕೆಯಿಂದ ನಾನು ಶುರು ಮಾಡ್ತೀನಿ ಅಂದರೆ ಈ ಮಂತ್ರ 6 ತ್ರಿಷ್ಟಪ್ ಛಂದಸ್ಸಲ್ಲಿರೋದು ವಿಚಾರಗಳೆಲ್ಲ ನಾನು ಪೃಥ್ವೀಧರ ಭಾಷ್ಯ ಬಗ್ಗೆ ಹೇಳ್ತಾ ಇರ್ತೀನಿ, ಸಾಯಣಾಚಾರ್ಯ ಬಗ್ಗೆ ಹೇಳ್ತಾ ಇರ್ತೀನಿ, ಅವುಗಳನ್ನು ಗುರ್ತಾಕೊಂಡು ಅವೆಲ್ಲ 30-40 ಪುಟಗಳು ಇರತಕ್ಕಂಥದ್ದು, ಕೆಲವು ನೇರವಾಗಿ ಸಂಸ್ಕೃತದಲ್ಲಿದೆ, ಆದರೆ ಅವುಗಳನ್ನೆಲ್ಲ ಒಂದು ಒಟ್ಟುಗೂಡಿಸ್ಕೊಂಡು ಅದಕ್ಕೆ ಒಂದಿಷ್ಟು ಇಲ್ಲಿ ಕೂತಾಗ ಹಾಟ್ ಸೀಟಲ್ಲಿ ತಾಯಿ ಏನು ಸ್ಮರಣೆ ಮಾಡ್ತಾಳೋ ಆ ಭಾಷೆಯ ಒಂದು ಪ್ರಯೋಗ ಮಾತ್ರ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಯಾಕೆ ಅಂದರೆ ಸೂರ್ಯನಂತೆ ಬೆಳಗುವಳು ಅಂತ. ಅದಕ್ಕೆ ಅಲ್ಲ ನಿನ್ನ ತಪಸ್ಸಿನಿಂದ ಬಿಲ್ವ ವೃಕ್ಷವು ಒದಗಿ ಬಂದಿದೆ. ಸಿ ಬಿಲ್ವರು ನಾವು ವೃಕ್ಷರಾಜ ಐತೆ ನಮಃ, ವೃಕ್ಷ ಸಂಪತ್ತು ಅಂತ ಕರಿತೀವಿ ನಾವು. ನಿಮ್ಮ ಲಕ್ಷ್ಮೀ ಸಂಪತ್ತನ್ನ ನಮಗೆ ನಿಜವಾಗಲೂ ಮುಖ್ಯವಾಗಿರತಕ್ಕಂಥದ್ದು ಖನಿಜ ಸಂಪತ್ತು ಸರಿ, ನೀರೂ ಒಂದು ಸಂಪತ್ತು, ಯಾಕಂದರೆ ಭೂಮಿ ಸಂಪತ್ತು, ಅದಕ್ಕೆ ಪಂಚಭೂತಗಳಲ್ಲೊಂದು. ನಾವೆಲ್ಲ ಈ ಪಂಚಭೌತಿಕ ಶರೀರ ಇದೆಯಲ್ಲ, ಅವಳು ಪಂಚಭೂತೇಶಿ, ಪಂಚ ಸಂಖ್ಯೋಪಚಾರಣೆಯಿಂದ ಬಂದಿರತಕ್ಕಂಥದ್ದನ್ನು ಶ್ರೀಸಕ್ತದಲ್ಲಿ ಆ ಮಂತ್ರದ 6 ಸೂರ್ಯನಂತೆ ಬೆಳಗುವಳೆ. ಇದು ಯಾಕೆ ನಾವು ಸೂರ್ಯನಂತೆ ಬೆಳಗುವಳೆ ಅಂದರೆ ಇನ್ಯಾವುದನ್ನು ಪ್ಯಾರಬಲ್ ಕೊಡೋಕ್ಕಾಗಲ್ಲ. ಈ ಒಂದು ಹುಟ್ಟಿದ ಆಗ್ತಾನೆ ಹುಟ್ಟಿದ ಮಗುಗೊಂಚು ನೋಡು, ಚಂದಮಾಮ ನೋಡು, ಸೂರ್ಯನ ನೋಡು ಅಂತ ತೋರಿಸ್ಬೋದು. ಇನ್ಯಾವುದಂತ ಒಳ್ಳೆ ಲ್ಯಾಬೊರೇಟ್ರಿ ಕರ್ಕೊಂಡೋಗಿ ಇದರಲ್ಲಿ ನಾವು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಅದು ನೋಡು ಅಂತ ತೋರಿಸ್, ಬ್ಯಾಕ್ಟೀರಿಯಾ ನೋಡು ಅಂತ ತೋರಿಸ್ಕಾಲ. ಒಂದು ಮಗುಗೆ ಅದು ನೋಡಿದಟ್ಕೇ ಸೂರ್ಯ ಚಂದ್ರ ಇವರು ಕಾಣೋ ಅಂಥ ದೇವತೆಗಳು ಇಡೀ, ಅದು ಯಾವ ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಸೂರ್ಯನಂತ ಹೇಳಿ ಋಗ್ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಈ ಮತಧರ್ಮಗಳು, ಧರ್ಮದ ತಿಕ್ಕಾಟ ಇವು ಯಾವುದು ವೇದಗಳಲ್ಲಿ ಇರಲಿಲ್ಲ ಸ್ವಾಮಿ. ವೇದ ಅಂದರೆ ಜ್ಞಾನ, ಅಷ್ಟು ಜ್ಞಾನ ಯಾರ ಅಪ್ಪನ ಸ್ವತ್ತು ಅಲ್ಲ. ಇದು ಇಟ್ಸ್ ನಾಟ್ ಅದು, ಇಟ್ಸ್ ಎ ಯೂನಿವರ್ಸಲ್ ಟ್ರೂತ್, ಅದು ಸತ್ಯ, ಏಕಂ ಸತ್. ಅದನ್ನು ನಿನ್ನ ತಪಸ್ಸಿ ಅಂದರೆ ನಾವು ಯಾಕೆ ಹಾಗಾದ್ರೆ ಇದನ್ನೆಲ್ಲ ಶ್ರೀಸೂಕ್ತದ ಬಗ್ಗೆ ಎಷ್ಟು ರೀತಿಯಾದ ಸಂವಾದಗಳು ಬಂದಿದೆ ಅಂತೀರ, ಯಾಕೆ ಇಷ್ಟನ್ನೆಲ್ಲ ನಾವು ಹಾಗಾಗಿ ಹೊಗಳ್ಕೊಳ್ಬೇಕು ಅಂದರೆ ಎಸ್ ನಾವು ಯಾರೋ ಮಾಡಿದ್ದು ನಮ್ಮ ತಾತ ಹೀಗೆ ಮಾಡಿದ್ರು ಅಂತ ಎಷ್ಟು ಜಂಬ ಹುಡ್ಕೋತೀವಿ ನಾವು. ಏನಾದ್ರು ಒಂದು ಒಳ್ಳೆ ಸಾಧನೆ ಮಾಡಿದರೆ ಅವಾಗ ಏನು ಈ ಕಾಲದಲ್ಲಿ ಏನು ಕೇಳ್ತಾರೆ ಅಂದರೆ, ಆಯ್ತಪ್ಪ ನಿಮ್ಮ ತಾತ ಮಾಡಿದ್ದಾರೆ, ನಿಮ್ಮ ಅಪ್ಪ ಮಾಡಿದ್ದಾರೆ, ನಿನ್ನ ಅಣ್ಣನೂ ಮಾಡಿದ್ದಾನೆ, ನೀನೇನು ಕಡ್ದು ಡಬ್ಬಾಕಿದೆಯಾ ಅಂತ ಕೇಳ್ತಾರೆ. ಈಗ ಸಿ ಆ ಕಾಲ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು ಓಕೆ, ಇಫ್ ಯು ಕ್ಯಾರಿ ದಟ್ ಜೀನ್ಸ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಅದನ್ನೇ ಇಲ್ಲಿ ಸೂರ್ಯ ಅವನ ಸದಾ ಇರ್ತಕ್ಕಂಥದ್ದು. ಅವನ ಸದಾ ಪಶ್ಯಂತಿ ಸೂರ್ಯ ದಿವಿ ವಚಕ್ಷರಾ ಸತಂ ತದ್ವಿಪ್ರಾವಿಸ, ಅದನ್ನು ಬಹಳ ವಿಶೇಷವಾಗಿ ಹೇಳಿರ್ತಕ್ಕಂಥ ನಿನ್ನ ತಪಸ್ಸಿನಿಂದ ಬಿಲ್ವ ವೃಕ್ಷವು ಒದಗಿ ಬಂದಿತು, ಅದರ ಫಲವಾಗಿ ನನ್ನ ಒಳಗೂ ಹೊರಗೂ ಇರುವ ದೌರ್ಭಾಗ್ಯಗಳು ನಿನ್ನ ತಪಸ್ಸಿನಿಂದ ತೊರಗಲಿ. ಸಿ ನೋಡಿ ಇಲ್ಲಿ ಎಷ್ಟು ರೀತಿ ನಿನ್ನ ನನ್ನ ನನ್ನ ನಿನ್ನನ್ನು ನಾವು ಹೇಗೆ ಅನ್ವಯ ಅರ್ಥ ಅಂತ ಇದಕ್ಕೆ. ಸೊ ಕೆಲವು ಸತಿ ನಿನ್ನ ಅನ್ನಬೇಕು, ಕೆಲವು ಸತಿ ನನ್ನ ಅನ್ನಬೇಕು. ಯಾವಾಗ ನಾವೇನು ಮಾಡ್ತೀವಿ, ರಾಂಗ್ ಪ್ಲೇಸಿಂಗ್ ಮಾಡ್ತೀವಿ. ನನ್ನ ನನ್ನ ಅಂತ ಹೇಳ್ಕೊಳ್ಳೋದು ಯಾವ್ದಾದ್ರು ಒಳ್ಳೆಯದೆಲ್ಲ ಆದರೆ ನಂದು ಅಂತೀವಿ, ನಿನ್ನ ಅನ್ನೋದು ಎಲ್ಲ ದೇವರಿಂದ ನಿನ್ನ. ಇವನು ನಿತ್ಯ ಜೀವನದಲ್ಲೂ ಏನಾದ್ರು ನೀವು ಪಾಸಿಂಗ್ ದಿ ಬಕ್ಕಿ ಏನಾದ್ರು ಮಿಸ್ಟೇಕ್ಸ್ ಆಯಿತು ಅಂದರೆ ನಾನೇನು ಮಾಡಲಿಲ್ಲ ಅಂದರೆ ವಿ ವಿಲ್ ಬಿ ಟ್ರೈಯಿಂಗ್ ಸಮಹವು ಇನ್ನೊಬ್ಬರ ಮೇಲೆ ಹಾಕೋಕ್ಕೆ ನಮ್ಮ ಮಿಸ್ಟೇಕ್ಸ್ನ. ಅದು ನಾವು ಮಾಡಿದ ತಪ್ಪವ್ರಿಗೆ ಯಾವುದೋ ಒಂದು ಉದಾಹರಣೆಗೆ ಒಂದಿಷ್ಟು ಜಾಗ ಬಿಟ್ಟಿರ್ತೀವಿ ನಾವು, ಯಾವುದೋ ಒಂದು ಕೊನೆಯಲ್ಲಿ ಅದಕ್ಕೆ ಸಿಗ್ನೇಚರ್ಗೆ ಮತ್ತೊಂದಕ್ಕೆ ಅಂತ. ನೀವು ನೋಡಿರ್ಬೋದು ಎಷ್ಟೋ ಬ್ಯಾಂಕ್ಗಳಲ್ಲಿ ಚಲನ್ಗಳನ್ನು ಕಳಿಸ್ತಾರೆ, ಅಲ್ಲಿ 108 ಪ್ರಶ್ನೆ ಕೇಳಿರ್ತಾರೆ ಎಲ್ಲರೂ. ನನ್ನ ಹತ್ರ ಬೇಕಾದ್ರೆ ನಾಳೆ ಎಕ್ಸಿಬಿಟ್ ಮಾಡಿ ತೋರಿಸ್ಬಿಡ್ತೀನಿ ಅಲ್ಲಿ. ಆಮೇಲೆ ಇದನ್ನು ಬರೆದಿಲ್ಲ ಅಂತಾರೆ. ನಾವು ಒಂದು ಅಮೌಂಟಿನ ವರ್ಡ್ಸ್ ಬರೆಯೋಕ್ಕೆ ಎಷ್ಟು ಜಾಗ ಇರುತ್ತೆ, ಅಕೌಂಟ್ ನಂಬರ್ ಈಗ 11 ಡಿಜಿಟ್ ಇರುತ್ತೆ, ಬರೆಯೋಕ್ಕಲ್ಲಿ ಜಾಗ ಇದೆಯಾ, ಸಣ್ಣದಾಗಿ ಮಾಡಿರ್ತೀರಿ, ಎಷ್ಟೇ ಮಾಡಿದ್ರೆ ಇನ್ನೊಂದು ಅಕ್ಷರ ಥರ ಕಾಣುತ್ತೆ. ಸಿ ದಿ ಎನ್ ಆಫ್ ಸ್ಪೇಸ್ ದೇ ಹ್ಯಾವ್ ಟು ಲೀವ್ ಅಲ್ಲಿ. ಅದಕ್ಕೆ ಮನುಷ್ಯನಿಗೆ ಅದಕ್ಕೆ ನಾವೆಲ್ಲರೂ ಕೇಳಿದ್ರು ವಿ ವಾಂಟ್ ಸಮ್ ಸ್ಪೇಸ್ ಅಂತ ಹೇಳ್ತಾರೆ. ನಾವೇನು ಗಗನಯಾತ್ರಿಗಳಲ್ಲ ಸ್ಪೇಸ್ ಕೇಳ್ತಾ ಇಲ್ಲ ನಾವು, ನೀವು ಏನು ಪ್ರಶ್ನೆ ಕೇಳ್ತೀರೋ ಅದಕ್ಕೆ ನಮಗೊಂದು ಜಾಗ ಕೊಡಿ. ದಟ್ ಈಸ್ ಇಲ್ಲಿ ಅಂದರೆ ಒಂದು ಬಿಲ್ವ ವೃಕ್ಷ ಬೆಳಿಬೇಕಾದ್ರೆ ನೋಡಿ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಇದು ಒಳಗೂ ಅಂದರೆ ಒಳಗೆ ಅಂದರೆ ಆಳವಾಗಿ ಬೇರೆ ಇರಬೇಕು, ಆಮೇಲೆ ಎಷ್ಟು ಆಳವಾಗಿ ಅಂದರೆ ಇಲ್ಲಿ ಆಳ ಯಾವುದು ಅಂದರೆ ಜ್ಞಾನ. ಜ್ಞಾನದ ಬೇರು ನಮ್ಮಲ್ಲಿ ಎಷ್ಟು ಇರುತ್ತೆ ಆಗ ಅಷ್ಟು ಶಾಖೆಗಳು, ಅಷ್ಟು ಎಲೆಗಳು, ಅಷ್ಟು ಗ್ರೀನರಿ. ಆ ದೃಷ್ಟಿಯಿಂದ ಕೂಡ ಇಲ್ಲಿ ಇದರಲ್ಲಿ ನಮ್ಮ ಒಳಗೂ ಹೊರಗೂ ಎರಡರಲ್ಲೂ ನಾವು ಎನಫ್ ಸ್ಪೇಸ್
ವಿ ಶುಡ್. ಅದಕ್ಕೆ ನೋಡಿ, ಸ್ಪೇಸ್ ಇಲ್ಲದೇನೆ ತಾನೇ ನಮ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದೊಂದು ಮನೆಗೂ ಯಾಕೆ 40x60 10 ಈ ಕಡೆ ಬಿಡಬೇಕು, 5 ಆ ಕಡೆ ಬಿಡಬೇಕು ಅಂದರೆ, ಇವನ್ ಒಂದು ಅವಘಡಗಳಾದಾಗ ಇತ್ತೀಚಿನ ದಿನಮಾನಗಳಲ್ಲಿ ಸ್ಕೈ ಸ್ಕ್ರೇಪರ್ಸ್ ಬಂದುಬಿಟ್ಟು ಒಂದು ಕಡೆ ಒಂದು ಗ್ಯಾಸ್ ಸಿಲಿಂಡರ್ ಸೇರಿದ್ರೆ ಎಷ್ಟು ಮನೆಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ನಿತ್ಯ ಜೀವನದಲ್ಲಿ ನೋಡ್ತಾ ಇದ್ದೀವಿ. ವೈ ಇದೆಲ್ಲ, ಇದು ಒಂದು ಜಸ್ಟ್ ಇನ್ಫ್ಲಕ್ಸ್. ಇದನ್ನು ಹೇಳಕ್ಕೆ ಇದು ಲೌಕಿಕವಾಗಿ ಇದೆ ಇಲ್ಲಿ. ಅದಕ್ಕೆ ಆದಿತ್ಯ ವರ್ಣೆ, ಅದಿತಿಯ ಮಗ ಆದಿತ್ಯ, ಅವನು ಸೂರ್ಯ, ಅವನ ವರ್ಣವೆಂದರೆ ಕಾಂತಿ. ಇಲ್ಲಿ ಸಿಂಬಾಲಿಕ್ ಆಗಿ ಕೊಟ್ಕೊಂಡು ಹೋಗ್ತಾರೆ. ಅದು ಲಕ್ಷ್ಮಿಯ ಆಕೃತಿಯು ಹೀಗೆ ಹೊಳೆಯುತ್ತಿದೆ ಎಂಬುದು ಕಲ್ಪನೆ. ಸಿ, ನಾವೆಲ್ಲ ವಿ ಬಿಲೀವ್, ನಮ್ಮಲ್ಲಿ ಆನಂದ ಅನ್ನೋದು ಸಿಗೋದು ತೋರಿಸೋಕ್ಕಾಗದೇ ಇರೋವಂಥ ಒಂದು ಅವರ್ಣನೀಯವಾದಂಥ ಒಂದು ವಸ್ತು. ಅದನ್ನ ನಮ್ಮಲ್ಲಿ ನಾವು ಆನಂದ ಪಡ್ತಕ್ಕಂಥ ಅದು ಕಲ್ಪನೆ. ಕಲ್ಪನೆಗೆ ಅದಕ್ಕೆ ನಮ್ಮ ಸ್ಕೈಸ್ ದಿ ಲಿಮಿಟ್, ಅಥವಾ ಪೂರ್ವದಲ್ಲಿ ತೋರಿಸಿಕೊಳ್ಳುತ್ತಿರುವ ಸೂರ್ಯನಂತೆ ನಸುಗಂಪಿನ ಮೈಬಣ್ಣ ಅವಳದ್ದು. ಅಂದರೆ ಒಂದು ಪಿಕ್ಚರ್ ಕೊಡ್ತಾರೆ ಇಲ್ಲಿ ಶ್ರೀ ಸುತ್ತಲಿದ್ದೆ. ನಾವು ನಿಜವಾಗ್ಲೂ ಒಬ್ರು ಹೇಗಿದ್ದಾರೆ ಅಂತ ನಾವು ನೋಡಿದ್ರೆ, ಈಗ ಮ್ಯಾರೇಜ್ ಬ್ಯೂರೋ ಒಂದು ಫೋಟೋ ಕೊಡ್ತಾರೆ, ನಾವು ಅದು ನೋಡಿಕೊಂಡು ಓಹೋ ಈಗಿರ್ಬೋದು. ಇತ್ತೀಚೆಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿರೋದೇ ಬೇರೆ ಬೇರೆ ಥರ ತೋರಿಸಿದ್ದೆಲ್ಲ ಮೇಕಪ್ ಮಾಡಿರ್ತಕ್ಕಂಥದ್ದು, ಹುಟ್ಟು ಬಣ್ಣ ಕಟ್ಟು ಬಣ್ಣ ಆಮೇಲೆ ಬಂದು ನಾವು ನೋಡ್ತೀವಿ ಅಂತ. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್. ಇಲ್ಲಿ ಸೂರ್ಯ ಸಮಾನ ಕಾಂತೆ ಅಂತ ಪೃಥ್ವೀಧರ ಭಾಷ್ಯ ಅಂದರೆ ಒಂದು ಮೂಲ ಪ್ರಕೃತಿ, ಅದು ಯಾವ ರೀತಿ ಸೋಗಿರೋದಿಲ್ಲ, ಅದು ನ್ಯಾಚುರಲ್. ಅದಕ್ಕೆ ಅದನ್ನ ನ್ಯಾಚುರಲ್ ಅನ್ನೋದು ಸ್ವಾಭಾವಿಕವಾಗಿ. ಅದಕ್ಕೆ ತರುಣಾರುಣವತ್ ಅರುಣವರ್ಣೇ ಎನ್ನುತ್ತೆ ಸೌಭಾಗ್ಯ ಸಂಜೀವಿನಿ. ಎಲ್ಲ ಭಾಳ ಒಂದೊಂದನ್ನು ಕಲೌಟ್ ಮಾಡಿ ನಿಮಗೆ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಪದದಿಂದ ದೇವಿಯ ಬಾಲ, ಈ ಪದದಿಂದ ದೇವಿಯ ಬಾಲಾರೂಪವು ಅವಳ ಬಾಲಾಲೀಲಾ ವಿನೋದಿನಿ, ಬಾಲಾರೂಪವು ಸೂಚಿತವಾಗಿದೆಯೆಂದು. ಮತ್ತು ಪಂಚದಶೀಮಂತದ ಹಾ ಹಸಕಹಲ ನೋಡಿ, ಕಾಯ ಇಲಾಹಿ ಹಸಕಹಲ, ಆ ಮಧ್ಯದಲ್ಲಿರ್ತಕ್ಕಂಥವಳು ಹ ಎಂಬ ಅಕ್ಷರವು ಇಲ್ಲಿ ಪ್ರಸಕ್ತವಾದದ್ದೆಂದು ಹೇಳುತ್ತಾರೆ. ತನುಮಧ್ಯ ಮಹಾಲಕ್ಷ್ಮೀ ಬಾಲಾ ತ್ರಿಪುರ ಸುಂದರಿ, ಇದು ಕೂಡ ಸೌಭಾಗ್ಯ ಸಂಜೀವನದಲ್ಲಿ ಹೇಳಿರುವಂಥದ್ದು. ಆಮೇಲೆ ಐ ಕ್ಲೀಂ ಸೌ ಶ್ರೀಂ ಹ್ರೀಂ ಎಂಬ 5 ಬೀಜ ಅಕ್ಷರಗಳು ಈ ವಿಶೇಷಣದಲ್ಲಿ ಧ್ವನಿತವಾಗಿರುವುದೆಂದು ಹೇಳಿದರು. ನೋಡಿ, ಇವೆಲ್ಲ ಬೀಜಾಕ್ಷರ ಮಂತ್ರಗಳು. ಆ ದೃಷ್ಟಿಯಿಂದ ಅದನ್ನು ತವ ತಪಸೋದಿ ಜಾತ ವನಸ್ಪತಿ ಇಲ್ವ. ಇಲ್ಲಿ ಲಕ್ಷ್ಮಿಯ ತಪಸ್ಸು ಮುಖ್ಯವಾದ ವಿವರ. ತಪಸ್ಸು ಅಂದರೆ ಯಾವುದಾದರೂ ಉದ್ದೇಶದಿಂದ ಕಷ್ಟಕರವಾದ ಕೆಲಸವನ್ನು ಕೈಗೊಳ್ಳಿ. ತಪಸ್ಸು ಅಂದರೆ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಮೂಗಿಡ್ಕೊಂಡು ಕೂತ್ಕೊಂಡು ಮಣಮಣ ಅಂತ ಮಂತ್ರ ಹೇಳೋದಿಲ್ಲ, ಒಂದು ಕಷ್ಟಕರವಾದ, ಇದೊಂದು ತಪಸ್ಸು, ಒಂದು ಯಜ್ಞ. ಈಗ ನಾವು ಸೂಕ್ತದ ಬಗ್ಗೆ ಚಿಂತನೆ ಮಾಡ್ತಾಯಿದ್ವಿ, ಇದು ಎಲ್ಲಿವರೆಗೆ ನಮಗೆ ಒಂದು ಮಂಗಳ ಮಹಾಮಂಗಳ ಇದಕ್ಕಾಗುತ್ತೋ ಈ ಸೂಕ್ತಕ್ಕೆ. ಇದೊಂದು ನಮಗೆ ಯಜ್ಞ, ನಾವೊಂದು ದೀಕ್ಷತೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಎಷ್ಟು ವಿಚಾರ ಗೊತ್ತಿದೆಯೋ. ಹಾಗಂತ ವಿಪರೀತ ಇದೆ ನಮ್ಮ ಒಂದು ಆಳ್ತಕ್ಕೆ, ಅಂದರೆ ನಮ್ಮ ಜ್ಞಾನದ ಸೀಮಿತ ಒಂದು ಪರದಿಯಲ್ಲಿ ಇದನ್ನು ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಈ ಮಾತಿಗೆ ಮೂಲ ತಪ್ ಎನ್ನುವ ಧಾತು, ಅಂದರೆ ಉರಿಯುವುದು. ಅಂದರೆ ಇಲ್ಲಿ ಒಳ್ಳೆ ಜ್ಞಾನಾಗ್ನಿ ಜ್ಯೋತಿ. ಉರಿಯೋದು ಅಂದರೆ ನಮಗೆ ಅಲರ್ಜಿ ಆದರೆ ಕಡ್ತಾಕಿ ಅರ್ಥ ಬರ್ತಲ್ಲ, ಅದಲ್ಲ. ಉರಿಯೋದು ಅಂದರೆ ಒಳಗಡೆ ಜ್ಞಾನದ ದೀಪದ ಜ್ವಾಲೆ ನಮ್ಮಲ್ಲಿ ಉರಿಯುವುದು. ಅಂದರೆ ತಪತಿ ತಪಯತಿ, ಮೈ ಮನಸ್ಸುಗಳಲ್ಲಿ ಕಾವನ್ನು ಒದಗಿಸಿಕೊಳ್ಳುವುದು. ವಿವಿಧ ಕ್ಲೇಶ ಜನಕಂ ಕರ್ಮ, ಅಂದರೆ ತಪಸ್ಸಂದರೆ ಬ್ರಹ್ಮ ಸಂಕಲ್ಪವೂ ಆಗುತ್ತದೆ. ಲಕ್ಷ್ಮಿಯು ತಪಸ್ಸು ಮಾಡಿದ ಮತ್ತು ಅದರಿಂದ ಬಿಲ್ವ ವೃಕ್ಷ ತೋರಿಸಿಕೊಂಡ ಸಂದರ್ಭ ಯೋಗಿನಿ ತಂತ್ರ ಅಂತ ಹೊಂದಿದೆ. ಅದರ ಪ್ರಕಾರ ಇದು ವಿಷ್ಣುವಿಗೆ 2 ಪತ್ನಿಯರು. ನೋಡಿ, ವಿಷ್ಣುವಿಗೆ 2 ಪತ್ನಿಯರು ಯಾರಪ್ಪ ಅವರು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಒಂದು ಲಕ್ಷ್ಮಿ ಸರಿ, ಇನ್ನೊಂದು ಸರಸ್ವತಿ. ನಾವೆಲ್ಲ ಇದು ನಾವು ಇದೆಲ್ಲ ಜಿಜ್ಞಾಸೆಗಳಲ್ಲಿ ಬಂದಿದೆ. ಸರಸ್ವತಿ ಬ್ರಹ್ಮನ ಹೆಂಡತಿ ಅಲ್ವೇ, ನೋಡೋಣ ಈಗೇನು ಅಂತ. ಲಕ್ಷ್ಮಿ ಮತ್ತು ಸರಸ್ವತಿ, ವಿಷ್ಣುವಿಗೆ ಸರಸ್ವತಿಯಲ್ಲೇ ಹೆಚ್ಚಿನ ಪ್ರೀತಿ. ಇಲ್ಲಿ ಸರಸ್ವತಿ ಅಂದರೆ ಜ್ಞಾನ ಅಂತ. ವಿಷ್ಣುವಿಗೆ ಅವನು ಕಾಪಾಡಬೇಕು, ಕಾಪಾಡೋದ್ರಿಂದ ಲಕ್ಷ್ಮಿ ಧನ ಸಂಪತ್ತು ಬೇಕು, ಅದೇ ರೀತಿ ಜ್ಞಾನ ಸಂಪತ್ತು ಬೇಕು ಅನ್ನೋದಕ್ಕೆ ಈ ರೀತಿ ವ್ಯಾಖ್ಯಾನಗಳು ಮಾಡಿದ್ರೆ ಗೊತ್ತಾಗೋದು. ಆದ್ದರಿಂದ ಇದನ್ನು ಕಂಡು ಅಸೂಯೆಯಿಂದ ಲಕ್ಷ್ಮಿಯು ಶ್ರೀಶೈಲಕ್ಕೆ ಹೋಗಿ, ನೋಡಿ ಇಲ್ಲಿ ಶ್ರೀಶೈಲಕ್ಕೆ ಹೋಗೋದು ಯಾರು, ಪಾರ್ವತಿ. ಎಲ್ಲ ನಾವು ಅಲ್ಲಿ ಅಂದರೆ ಯಾರು ಬ್ರಹ್ಮನ ಹೆಂಡತಿ ಅಂತ ನಾವು ಅನ್ಕೋತೀವೋ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಮತ್ತು ಶಿವನಂತೆ ಪಾರ್ವತಿ, ಈ ಮೂರುವೇ 3-in-1 ಆಗಳು. ಅವಳು ಶ್ರೀಮಾತಾ ಟೋಟಲಿ ಒಂದು ಹೇಳೋಕ್ಕೋಸ್ಕರ. ಹಾಗಾದರೆ ಒಬ್ಬರು ಸರಸ್ವತಿ ಅಂತ ಹೆಸರುಕೊಂಡೆ ಈ ಪ್ರಪಂಚದಲ್ಲಿ ಒಬ್ಬರೇ ಇರೋಲ್ಲ.
ಸಾವಿರಾರು ಇರ್ತಾರೆ, ಲಕ್ಷ್ಮೀಯಿಂದವರು ಅಷ್ಟೇ. ಹಾಗೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ಅವಳ ತಪಸ್ಸಿಗೆ ಮೆಚ್ಚಿ ಶಿವನು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಅವಳಿಗೆ ನಿತ್ಯ ವಾಸವನ್ನು ಅನುಗ್ರಹಿಸಿದನು. ಲಕ್ಷ್ಮಿಯು ಬಹುಕಾಲ ನಿಂತಲ್ಲಿಯೇ ನಿಂತು ತಪಸ್ಸು ಮಾಡುತ್ತಿದ್ದರಿಂದ ಒಂದು ಮರವಾಗಿ ಪರಿಣಮಿಸಿದಳು. ನೋಡಿ, ನಿಂತಲ್ಲೇ ನಿಂತು, ಅದಕ್ಕೆ ನಾವು ಹೇಳ್ತೀವಿ ನಿಂತಲ್ಲೇ ಮರ, ಅದಕ್ಕೆ ನೋಡಿ ಮರ ನಿಂತ್ಕೊಳ್ಳುತ್ತೆ. ಯಾಕೆ ಅದು ಎಷ್ಟು ಆಳವಾಗಿರುತ್ತೋ ಅಷ್ಟು ಗಟ್ಟಿಯಾಗಿ ಮರ ನಿಂತ್ಕೊಳ್ಳುತ್ತೆ. ಆದ್ದರಿಂದ ಅದೇ ಬಿಲ್ವವೃಕ್ಷ. ಬಿಲ್ವವೃಕ್ಷಕ್ಕೆ ಇನ್ನು ಶಿವನಿಗೂ ಲಕ್ಷ್ಮಿಗೂ ಅದು ಪ್ರಿಯವಾದ ವೃಕ್ಷವಾಯಿತು. ಯಾಕೆಂದರೆ ಶಿವನಿಂದ ಇದು ಮಾಡಿದ್ರಿಂದ ಅವರಿಬ್ರಿಗೂ ಸಿ ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಯಾವ್ದಾದ್ರು ಒಂದು ಇದು ತಗೋತೀವಿ ನಾವು, ಪ್ರಾಜೆಕ್ಟ್ ತಗೋತೀವಿ. ಉದಾಹರಣೆಗೆ ನಾವು ಒಂದು 1892ನೇ ಸಂಚಿಕೆಗೆ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ಮಾಡಿ ಯಾರೋ ಒಂದಿಬ್ಬರು ಮಾಡಿದಾಗ ನಮಗೇನು ಅನಿಸುತ್ತೆ, ಹಾಂ ನಾವು ಶುರು ಮಾಡಿದಾಗ ಈ ಮಟ್ಟಕ್ಕೆ ತಲುಪ್ತೀವೋ, ಇದೊಂದು ಭದ್ರವಾಗಿ ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ನಲ್ಲಿ, ಇದೊಂದು ಇಟ್ಸ್ ಎ ವರ್ಲ್ಡ್ ಪ್ಲ್ಯಾಟ್ಫಾರ್ಮ್, ಇವ್ರು ನಮ್ಮ ನಂತರನೂ ಇರುತ್ತಲ್ಲ ಅದರಲ್ಲಿಯೇ ನಾವೇನು ಹೇಳಿದ್ದೀವೋ ಅದೆಲ್ಲ ನಾವೆಲ್ಲ ಆನೋ ಭದ್ರಾಣಿ ಎಲ್ಲರಿಂದ ಕಲಿತಿದ್ದನ್ನು ನಾವು ಒಂದು ಕಡೆ ಅದಕ್ಕೊಂದು 25-22 ನಿಮಿಷದಲ್ಲಿ ಇಡ್ತಿದ್ದೀವಲ್ಲ ಅನ್ನೋ ಒಂದು ಸಂತೋಷ. ಅದು ಅಷ್ಟೇ ಅಲ್ಲ, ಇದಮಿತ್ತಮ ಅದರ ಕೋಟಿಯಷ್ಟು ಜ್ಞಾನಿಗಳಿದ್ದಾರೆ, ವಿಚಾರಗಳಿದೆ. ಆದ್ದರಿಂದ ಅದನ್ನು ಇಲ್ಲಿ ಶಿವನಿಗೂ ಲಕ್ಷ್ಮಿಗೂ ಪ್ರಿಯವಾದ ವೃಕ್ಷ ಬಿಲ್ವ ವೃಕ್ಷವಾಯಿತು. ಇದು ವಾಮನ ಪುರಾಣದಲ್ಲಿ ಒಂದೊಂದು ಪುರಾಣದಲ್ಲಿ ಏನಾಗಿದೆ, ಇನ್ನೊಂದು ಅದೇನು ಅಂದರೆ ಕಾಂಚಿಮಂಡಲದಲ್ಲಿ ನೀಲಾ ನದಿಯ ದಡದ ಮೇಲೆ ಲಕ್ಷ್ಮಿಯು, ನೋಡಿ ಇವೆಲ್ಲ ಕಥಾ ಪುರಾಣಗಳಲ್ಲಿ ಬರ್ತಕ್ಕಂಥದ್ದು, ಲೋಕಹಿತಾರ್ಥವಾಗಿ ಉಗ್ರ ತಪಸ್ಸನ್ನು ಮಾಡಿದ್ರು ಲಕ್ಷ್ಮಿ ಕೂಡ. ಆಗ ಅವಳ ಬಲಗೈಯಿಂದ ಬಿಲ್ವ ವೃಕ್ಷ ಬೆಳೆದು ಬಂದಿತು. ನೋಡಿ, ಅಂದರೆ ವೃಕ್ಷ ಸಂಪತ್ತನ್ನ ನಾವು ಹೇಗೆ ಗಳಿಸ್ಕೊಂಡಿದ್ದೀವಿ ಅಂತಹ ಮಹಾತಾಯಿ ಕೂಡ ತಪಸ್ಸು ಮಾಡಿ ನಮಗೆ ಬಿಲ್ವ ವೃಕ್ಷ ಕೊಟ್ಟಿರೋದು. ಅದೇ ಬಿಲ್ವ ವೃಕ್ಷನ ನಾವು ಪೂಜಿಸ್ಬಿಟ್ರೆ ಸಾಕು, ಲಕ್ಷ್ಮಿ ತಲುಪುತ್ತೆ. ಯಾಕಂದರೆ ಅವಳು ತಪಸ್ಸು ಮಾಡಿ ಪಡೆದಂಥ ವೃಕ್ಷ ಅಂದರೆ ಅದರ ಸ್ಯಾಂಕ್ಟಿಟಿ, ಅದರ ಒಂದು ಸೇಕ್ರೆಡ್ನೆಸ್ನ ಇಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ಇದು ಬೃಹತ್ ಧರ್ಮ ಪುರಾಣದ ಪ್ರಕಾರ ಲಕ್ಷ್ಮಿಯು ಕಪಾಲಮೋಚನ ಕ್ಷೇತ್ರದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ಶಿವನು ಅವಳ ತಪಸ್ಸಿಗೆ ಮೆಚ್ಚಿ ತನ್ನ ಪ್ರಿಯವಾದ ಬಿಲ್ವ ವೃಕ್ಷವನ್ನೇ ಅವಳಿಗೆ ಕೊಟ್ಟು ಬಿಟ್ಟನು. ಅಂದರೆ ತನಗೆ ಪ್ರಿಯವಾದ್ದನ್ನು ಶಿವನಿಗೆ ತುಂಬ ಇಷ್ಟವಾದ್ದು. ನಾವ್ಯಾವಾಗಲೂ ಹೇಳ್ತೇವೆ, ವಿಷ್ಣುವಿಗೆ ತುಳಸಿ ಪತ್ರೆ, ಶಿವನಿಗೆ ಬಿಲ್ ಪತ್ರೆ, ನಮ್ಮ ಮನುಷ್ಯರುಗಳಿಗೆಲ್ಲ ತಾಪತ್ರೆ. ಅದರಿಂದ ಅವಳ ತಾಪತ್ರಯಾಜ್ಞೆ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅಂತ ಕರೆಯೋದು. ಆದ್ದರಿಂದ ಅದನ್ನು ನಂಬಿಸಿ ಅದು ಲಕ್ಷ್ಮಿಯ ವಿಶೇಷವಾದ ಸಾನ್ನಿಧ್ಯವಿರೋ ಮರವೆಂದು ನಂಬಿಕೆ. ಇದಕ್ಕೆ ಬಿಲ್ವ ವೃಕ್ಷವೇನೋ ಲಕ್ಷ್ಮೀವಿಗೆ ಪ್ರಿಯವಾದದ್ದು ಸರಿ, ಆದರೆ ನೋಡಿ ತನ್ನ ಪ್ರಿಯವಾದ ಬಿಲ್ವ ವೃಕ್ಷವನ್ನೇ ಅವಳಿಗೆ ಕೊಟ್ಟು ಬಿಟ್ಟನು. ಎಂಥ ಶಿವ, ಅವನು ಶಿವ ಧಾರಾಳ ಕೊಡೋದ್ರಲ್ಲಿ. ಆಮೇಲೆ ವನ್ಯ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ವನ್ಯ ಅಂದರೆ ಲಕ್ಷ್ಮಿಯು ಹಸುವಿನ ರೂಪ ಧರಿಸಿ ಅಡ್ಡಾಡುತ್ತಿರುವಾಗ ಅವಳಿಂದ ಬಿದ್ದ ಸಗಣಿಯ ಮೇಲೆ ಬಿಲ್ವ ವೃಕ್ಷವು ಹುಟ್ಟಿತ್ತು. ಇವೆಲ್ಲ ವಿಶೇಷವಾದ, ನಾನು ಯಾವಾಗ ವನಸ್ಪತಿ ಬಗ್ಗೆ ಹೇಳಿದ್ನೋ ಅವಾಗ ನನಗೆ ಅನ್ನಿಸ್ತೀನಿ ಇವೆಲ್ಲ ಕೊಟ್ಟ ಇದರಿಂದ ಎಲ್ಲೆಲ್ಲೆಲ್ಲಿ ಅದು ನಾನು ಚುಚ್ಚೂರು ಹಂಚ್ಕೊಂಬಿಡೋಣ ನಿಮ್ಮ ಜೊತೆಯಿಂದ. ವನ್ಯ ಪುರಾಣದಲ್ಲಿರುವ ಒಂದು ಕತೆ ಪ್ರಕಾರ ಲಕ್ಷ್ಮಿಯು ಹಸುವಿನ ರೂಪ ಧರಿಸಿ ಅವಳು ಓಡಾಡ್ತಾ ಇದ್ದಾಗಂತ ಅವಳಿಂದ ಬಿದ್ದ ಸಗಣಿಯ ಮೇಲೆ ಬಿಲ್ವ ವೃಕ್ಷ ಹುಟ್ಟಿತ್ತೆಂದು. ಆದರೆ ಕಾಳಿಕಾ ಪುರಾಣ, ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣಗಳು ಲಕ್ಷ್ಮಿಯು ಬಿಲ್ವ ವೃಕ್ಷಗಳ ವನದಲ್ಲಿ ತಪಸ್ಸು ಮಾಡಿದನೆಂದು ಹೇಳುತ್ತೆ. ಅಲ್ಲೇ ನೋಡಿ, ಆ ಕಾಲದಲ್ಲಿ ಪುರಾಣಗಳಲ್ಲಿ ಒಂದೊಂದು ರೀತಿ ಉಕ್ತಿ ಇದೆ. ಯಾಕೆಂದರೆ ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ನ ಎಲ್ಲರೂ ಓದ್ಕೊಂಡಿರೋರಿಂದ ಒಬ್ಬೊಬ್ಬರು ಒಂದೊಂದು ಸರ್ ಇಲ್ಲಿ ಹೀಗೆ ಹೇಳಿದೆಯಲ್ಲ. ಆದರೆ ನೋಡಿ, ಇದನ್ನು ನಾನು ಗೊತ್ತಿರೋಷ್ಟು ರೆಫರೆನ್ಸ್ನ ಇಲ್ಲಿ ನಿಮಗೆ ವೇದ್ಯೆ ಮಾಡ್ತಾ ಇದ್ದೀನಿ. ಇನ್ನು ಬಿಲ್ವ ವೃಕ್ಷವೇನೋ ಲಕ್ಷ್ಮಿಗೆ ಪ್ರಿಯವಾದ ಎಂದು ಪ್ರತೀತಿ ಒಪ್ಕೊಂಬಳ್ಳ. ಹೀಗೆಂದು ಅದರ ಕಾಯಿ, ಬಿಲ್ವದ ಬಲ್ಪತ್ರ ಕಾಯಿ ಇರುತ್ತಲ್ಲ, ಅದನ್ನ ಶ್ರೀಫಲ, ಲಕ್ಷ್ಮೀಫಲ ಅಂತ ಕರೀತಾರೆ. ಅದು ಲಕ್ಷ್ಮಿಯ ವಿಶೇಷವಾದ ಸಾನ್ನಿಧ್ಯವಿರುವ ಮರವೆಂದು ನಂಬಿಕೆ. ಇನ್ನು ತುಳಸಿ ಗಿಡದಲ್ಲಿ ಪಾರ್ವತಿ ಇರುವಂತೆ. ನೋಡಿ, ಇಲ್ಲಿ ತಿರ್ಗಾ ಕನ್ಫ್ಯೂಸ್, ನಾವೆಲ್ಲ ಏನು ತಿಳ್ಕೊಂಬಿಟ್ಟಿರ್ತೀವಿ, ತುಳಸಿ ಅವಳದು ವಿಷ್ಣುವಿನ ಇದು ಒಂದೇ, ಶ್ರೀ ತುಳಸಿಯ ಪೂಜಿ ಪಾರಿ. ಅದನ್ನ ಇಲ್ಲಿ ತುಳಸಿ ಗಿಡದಲ್ಲಿ ಪಾರ್ವತಿ ಇರುವಂತೆ, ನೆಲ್ಲಿಯ ಮರದಲ್ಲಿ ಅಲ್ಲಿ ಸರಸ್ವತಿ ಇರುವಂತೆ, ಬಿಲ್ವ ಪತ್ರಗಳಲ್ಲಿ ಮೂರು ಎಲೆಗಳು ಕೂಡಿಕೊಂಡಿರುವುದಷ್ಟೇ. ನೋಡಿ, ಅದನ್ನು ನೋಡ್ಕೊಳ್ಳಿ, ಮೂರು, ಈ ಮೂರು ಒಂದೇ ಅಂತ, ಲಕ್ಷ್ಮೀ, ಪಾರ್ವತಿ, ಸರಸ್ವತಿ, ಬ್ರಹ್ಮ, ವಿಷ್ಣು, ಅದೇ ಮೂರು ಎಲೆಯ, ಅದೇ ಮುಕ್ಕಣ್ಣ. ಇವೆಲ್ಲ ಬೇಕಾದಷ್ಟನ್ನು ನಾನು ಕಂಡೆನ್ಸ್ ಅಂದರೆ ಇಲ್ಲಿ ಈ ಮೇಲಿನ ಈ ನಾ ಹೇಳಿದ ಮೂರು ಎಲೆಗಳು ರುದ್ರನ ಪ್ರತೀಕ. ಅವನು ಸೂರ್ಯ, ಚಂದ್ರ, ಅಗ್ನಿನೇ ಅವನ ಮೂರು ಕಣ್ಣುಗಳು. ಆದ್ದರಿಂದ ಎಡಭಾಗದ ಎಲೆ ವಿಷ್ಣುವಿನ ಪ್ರತೀಕವೆಂದು, ಬಲಭಾಗದ ಎಲೆ ಬ್ರಹ್ಮನ ಪ್ರತೀಕವೆಂದು ಹೇಳುತ್ತಾರೆ. ಅದರ ತೊಟ್ಟು
ಆದಿಶಕ್ತಿಯ ರೂಪವಂತೆ. ಅದಕ್ಕೆ ಬಹಳ ಒಂದು ಎಲೆಗೆ ಗಿಡದಲ್ಲಿರ್ತಕ್ಕಂಥದಕ್ಕೆ ಅದಕ್ಕೆ ತೊಟ್ಟು ತೊಟ್ಟು ಮರಿಬಾರ್ದು ಅಂತ. ಅದರಲ್ಲೇ ಇರೋದು ಎಲ್ಲ ಚೋದಕಗಳು, ಹಾರ್ಮೋನ್ಸು ನಮ್ಮ ನಿತ್ಯ ಜೀವನದಲ್ಲೂ ಅಷ್ಟೇ. ಆ ಹೆಜ್ಜೆ ಇರುತ್ತೆ ನೋಡಿ, ಹೆಜ್ಜಲ್ಲಿ ನಾವು ಎಲ್ಲ ಪ್ರಾಣ ಇರತಕ್ಕಂಥ. ಅದಕ್ಕೆ ಹಿ ಹ್ಯಾಸ್ ಕಾನ್ಕರ್ಡ್ ದಿ ಹೆಜ್ ಅಂತಾರೆ ಒಂದು ಫ್ರೇಸಲ್ಲಿ. ಅಂದರೆ ಅರ್ಥ ಏನು ಅಂದರೆ ಅದರ ತೊಟ್ಟು ಆದಿಶಕ್ತಿಯ ರೂಪವಂತೆ. ಇದು ಎಲ್ಲ ಹೇಳಿದೆ ಅಂದರೆ ಜ್ಞಾನ ಭೈರವ ತಂತ್ರ ಅಂತ. ಅಂದರೆ ನಮಗೆ ನೋಡಿ ಹೇಳ್ತಾ ಇದ್ರಿಗೆ ಎಟಿಮಾಲಜಿ ನೋಡ್ಕೊಂಡು ಹೋಯ್ತು ಅಂದರೆ ಬಿಬ್ಲಿಯೋಗ್ರಫಿಲಿ ಎಷ್ಟು ವಿಚಾರ. ಇದು ವೈಶಾಖ ಮಾಸದ ಶುಕ್ಲಪಕ್ಷ ತದಿಗೆ ಎಂದು ಬಿಲ್ವ ವೃಕ್ಷ ಮೈದಳೆ ತಮ್ಮ ನಂಬಿಕೆ ಇದೆ ನೋಡಿ. ಅದಕ್ಕೊಂದು ಹುಟ್ಟು, ಅದಕ್ಕೊಂದು ಜಾತಕ. ಅಂದರೆ ಪ್ರತಿಯೊಂದು ಅಂದರೆ ವೃಕ್ಷ ಇಲ್ಲಿ ಶ್ರೀ ಸೂಕ್ತದ ಹೇಳ್ತಾ ಹೇಳ್ತಾ ಬಿಲ್ವ ವೃಕ್ಷದ ಒಂದು ಮಹಿಮೆ ಹೇಳೋವಂಥ ಸಂದರ್ಭ. ಯಾಕೆಂದರೆ ಸುಮಾರು ಜನ ಬಾಟನಿಸ್ಟ್ ಇದ್ದಾರೆ, ನಾವೆಲ್ಲ ಆಕ್ಸಿಜನ್ ಬರ್ತಾ ಇರೋದೆ ಅದರಿಂದ ಒರಿಜಿನೇಟ್ ಆಗುವಂಥದ್ದಕ್ಕೆ ನಾವು ಮೂಲಕ್ಕೆ ಹೋಗಿ ನಮಸ್ಕರಿಸ್ತಾ. ಅದಕ್ಕೆ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯ ಶ್ರವಣ ಕೀರ್ತನ ಪುಲೋಮಜಾರ್ಚಿತ ಬಂಧಮೋಚನಿ ಬಂಧುರಾಲಕ ವಿಮರ್ಶರೂಪಿಣಿ ವಿದ್ಯಾ ವಿಯದಾದಿ ಜಗತ್ಪ್ರಸುಹು. ಎಲ್ಲ ಅವಳಿಂದ ವಿಯತ್ತಿ ಜಗತ್ಪ್ರಸುಹು ಅಂದರೆ ಇಡೀ ಇಂಥ ವೃಕ್ಷಗಳನ್ನು ಹುಟ್ಟಿರ್ತಕ್ಕಂಥದ್ದು ಆ ವಿಯದಾದಿ. ವಿಯತ್ ಅಂದರೆ ಆಕಾಶ ಅಂತ. ವೇದಾದ ಜಗತ್ತು ಅದು ಯಾಕೆ ಸರ್ವ ವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣಿ ಅಗ್ರಗಣ್ಯ ಅಚಿಂತ್ಯ ರೂಪ ಕಲಿಕಲ್ಮಶನಾಶಿನಿ ಕಾತ್ಯಾಯಿನಿ ಕಾಲಹಂತ್ರಿ ಕಮಲಾಕ್ಷ ಅಮಲಾಕೋಟಿ ಸೇವಿತ ಶಿರಸ್ಥಿತ ಚಂದ್ರನಿಭ ಬಾಲಸ್ಥೇಂದ್ರ ಧನುಪ್ರಭ ಹೃದಯಸ್ಥಾರ ವಿಪ್ರಖ್ಯ ತ್ರಿಕೋಣ ಅಂತರ ದೀಪಿಕ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷ. ಇಲ್ಲಿ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ದಾಕ್ಷಾಯಣಿ ಎಲ್ಲ ಬಂದಿದ್ದು ಒಟ್ಟು ಒಂದು ಸಮಪಾಣಿಗೆ ಹೇಳಿದ್ದೀನಿ. ಇದನ್ನು ಬಿಲ್ವವನ್ನು ಇಲ್ಲಿ ವನಸ್ಪತಿ ಎಂದು ಕರೆಯಲಾಗಿದೆ. ಗಿಡಮರಗಳ ವರ್ಗೀಕರಣದಲ್ಲಿ ವನಸ್ಪತಿ ಅಂದರೆ ಮತ್ತೊಂದು ಸತಿ ಹೇಳ್ತೀನಿ, ಹೂವಿಲ್ಲದೆ ಬರಿಯ ಕಾಯಿರುವ ಮರ ಅಪುಷ್ಪಾಹ ಫಲವಂತಹ. ಶಿವಪೂಜೆಯಲ್ಲಿ ಇದರ ಎಳೆಗಳನ್ನು ವಿಶೇಷವಾಗಿ ಬಳಸುತ್ತಾರೆ. ಕಾಯಿಗಳು ಒಳಗಿನ ತಿರುಳು ಔಷಧಕ್ಕೆ ಬರುತ್ತವೆ. ಔಷಧಂ ಜಾಹ್ನವೀತೋಯಂ. ಅದರಿಂದ ಲಕ್ಷ್ಮಿಯ ತಪಸ್ಸಿನಿಂದಲೇ ಈ ಮರದ ಕಾಯಿಗಳಿಗೆ ರೋಗನಾಶಕ ಶಕ್ತಿಯ ಒದಗಿತೆ ಎಂದು ಹೇಳುತ್ತಾರೆ. ಅದನ್ನ ತ್ವತ್ತಪಸ ಸೌ ಸಶಶೌ ಸತಕ್ತಿ ಶೌಕಿನಿ ಅಂತ ಸೌಭಾಗ್ಯ ಸಂಜೀವಿನಿ ನೋಡಿ, ಹೆಸರೇ ಸಂಜೀವಿನಿ, ಅದರಲ್ಲಿ ಸೌಭಾಗ್ಯ. ಇನ್ನು ಮುಂದೆ ಇನ್ನಷ್ಟು ಆರನೇ ಮಂತ್ರ ಕೇಳ ವ್ಯಾಖ್ಯಾನ ಮಾಡೋಣ. Thank you.
ನಮಸ್ಕಾರ.